ನಮಸ್ತೆ, ನಾನು ಪೂರ್ಣಿಮಾ ಮರಳಿಹಳ್ಳಿ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ನಾನಿರೋದು ಧಾರವಾಡದೊಳಗೆ. ಹಾಡು ಹೇಳುವುದು, ಓದೋದು, ಬರೆಯೋದು ನನ್ನ ಹವ್ಯಾಸ. ಕನ್ನಡ ಕಥಾಗುಚ್ಛ ಅನ್ನುವಂಥ ಒಂದು ಫೇಸ್ಬುಕ್ ಗುಂಪಿನಲ್ಲಿ ನಾನು ನನ್ನ ಸಣ್ಣ ಪುಟ್ಟ ಬರಹಗಳನ್ನು ಬರೆದಿದ್ದೀನಿ. ಈ ಒಂದು ಕಥೆಯೊಂದ ಹೇಳುವೆ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಕಥೆ ಕೂಡ ಪ್ರಸಾರ ಆಗ್ತಾ ಇರೋದು ನನಗೊಂದು ಖುಷಿಯ ವಿಚಾರ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತ ಬೆಂಗೇರಿ ಸರ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ತೆ. ದೇವಪುರ ಒಂದು ಪುಟ್ಟ ಗ್ರಾಮ. ಜನಸಾಂದ್ರತೆ ತುಂಬ ಕಡಿಮೆ. ಊರಿನ ಮುಕ್ಕಾಲು ಜನರೆಲ್ಲ ಸಂಪೂರ್ಣವಾಗಿ ಕೃಷಿಯನ್ನು ಅವಲಂಬಿಸಿದವರೇ ಆಗಿದ್ದರು. ದೇವಪುರ ಸುತ್ತಲೂ ಹಸಿರಾದ ಹೊಲಗಳು, ಚಿಕ್ಕದಾದ ಮತ್ತು ಸದಾ ತುಂಬಿರುವ ಕೆರೆ, ಊರಿನ ಪ್ರತಿ ಮನೆಯ ಮುಂದೆ ಹಸಿರಾದ ಗಿಡಗಳು, ಊರ ಮಧ್ಯೆ ಒಂದು ಪಂಚಾಯಿತಿ ಕಚೇರಿ, ಪಕ್ಕದಲ್ಲಿ ಒಂದು ಶಾಲೆ, ಊರಿನ ಅಗಸಿಯಲ್ಲೇ ಒಂದು ಸುಂದರ ದೇವಸ್ಥಾನ, ಊರ ತುಂಬ ದನಕರುಗಳು, ಕೆರೆಯ ದಂಡೆಯಲ್ಲಿ ಬೇರೆ ಬೇರೆ ಜಾತಿಯ ಪಕ್ಷಿಗಳು, ಬೆಳಗ್ಗಿನ ಸಮಯ ನೇಗಿಲು ಹಿಡಿದು ಹೊಲಕ್ಕೆ ಹೊರಟ ರೈತರು, ರೊಟ್ಟಿ ಬುಟ್ಟಿ ಹೊತ್ತು ಹೊರಟ ಮಹಿಳೆಯರು. ನೋಡಲು ಸುಂದರವಾದ ಹಳ್ಳಿ ದೇವಪುರ. ದೇವಪುರದ ಅಚ್ಚುಮೆಚ್ಚಿನ ಮಗಳು ಪಲ್ಲವಿ. ಊರಿನ ಸರಕಾರಿ ಶಾಲೆಯ 7ನೇ ವರ್ಗದಲ್ಲಿ ಓದುತ್ತಿದ್ದ ಪಲ್ಲವಿ ಮುದ್ದಾದ ರೂಪದಿಂದ, ಅತಿಯಾದ ಚಟುವಟಿಕೆಯಿಂದ, ಅರಳು ಹುರಿದಂತಹ ಮಾತುಗಳಿಂದ, ತನ್ನ ಜಾಣ್ಮೆಯಿಂದ ಊರಿನ ಜನರಿಗೆ ಮತ್ತು ಶಾಲೆಯ ಶಿಕ್ಷಕರಿಗೆಲ್ಲ ಪ್ರೀತಿಯ ಹುಡುಗಿ. ಅಷ್ಟೇ ಅಲ್ಲ, ಮನೆಯ ದನಕರುಗಳು, ಬೆಕ್ಕು, ನಾಯಿ, ಊರಿನಲ್ಲಿ ಹಾರಿಬಿಡುವ ಪಾರಿವಾಳಗಳಿಗೂ ಪಲ್ಲವಿ ಎಂದರೆ ಎಲ್ಲಿಲ್ಲದ ಪ್ರೀತಿ. ಪಲ್ಲವಿಯ ತಂದೆ ರೈತರಾಗಿದ್ದು ಕೃಷಿಯಲ್ಲಿ ನಿರತರಾಗಿದ್ದರು. ಮನೆಯಲ್ಲಿ ಆಕಳುಗಳು, ಎಮ್ಮೆ, ಎತ್ತು, ಚಂದದ ಬೆಕ್ಕು, ಜೊತೆಗೆ ಒಂದು ಪುಟಾಣಿ ನಾಯಿ ಮರಿಯನ್ನು ಸಾಕಿದ್ದರು. ಪಲ್ಲವಿಗೆ ಮನೆಯಲ್ಲಿರುವ ಹಸುವನ್ನು ಕಂಡರೆ ಇರುವ ಎಲ್ಲ ಪ್ರಾಣಿಗಳಿಗಿಂತ ತುಂಬ ಪ್ರೀತಿ. ಅದನ್ನು ಪ್ರೀತಿಯಿಂದ ಗೌರಿ ಎಂದು ಕರೆಯುತ್ತಿದ್ದಳು. ಅದರ ಜೊತೆಗೆ ಒಂದು ಮರಿ ಹಸು, ಪುಟ್ಟ ಗೌರಿ ಆಗಿತ್ತು. ಪಲ್ಲವಿಗೆ ಮನೆಗೆ ಬಂದ ತಕ್ಷಣ ಗೌರಿನ ನೋಡದೇ ಇದ್ದರೆ ಸಮಾಧಾನ ಆಗುತ್ತಿರಲಿಲ್ಲ. ಗೌರಿ ಕೂಡ ಅಷ್ಟೇ, ಪಲ್ಲವಿಯ ಧ್ವನಿ ಕೇಳಿದರೆ ಸಾಕು, ಅಂಬಾ ಅಂತ ಕೂಗುತ್ತಾ ಬರುತ್ತಿತ್ತು. ಪಲ್ಲವಿ ಗೌರಿಯನ್ನು ಮುದ್ದಿಸಿ ಹೋದಾಗಲೇ ಅದಕ್ಕೆ ಸಮಾಧಾನ. ಪಲ್ಲವಿಗೂ ಅಷ್ಟೇ. ಒಂದು ಸಂಜೆ ಶಾಲೆಯಿಂದ ಬಂದ ಪಲ್ಲವಿ ಗೌರಿ ಅಂತ ಕೂಗುತ್ತಾ ಬರುತ್ತಾಳೆ. ಆದರೆ ಗೌರಿ ಎಂದಿನಂತೆ ಕೂಗಲಿಲ್ಲ. ಪಲ್ಲವಿಯನ್ನು ಕಂಡು ಚಿನ್ನಾಟ ಆಡಲಿಲ್ಲ, ಸುಮ್ಮನೆ ಮಲಗಿತ್ತು. ಅದನ್ನು ಕಂಡ ಪಲ್ಲವಿ ಗೌರಿಗೆ ಏನೋ ಆಗಿದೆ, ಅದು ಎಂದಿನಂತೆ ಲವಲವಿಕೆಯಿಂದ ಇಲ್ಲ ಅಂತ ಅನಿಸಿತು. ತಕ್ಷಣ ಗೌರಿಯ ಬಳಿ ಹೋಗಿ, ಏನಾಯಿತು ಗೌರಿ, ಯಾಕೆ ಸಪ್ಪಗಿದೀಯಾ ಅಂತ ಗೌರಿಯ ತಲೆ ಸವರುತ್ತಾ ಮಾತನಾಡಿಸಿದಳು. ಗೌರಿ ಮಾತ್ರ ಕಣ್ಣು ಮುಚ್ಚಿ ಮಲಗಿಯೇ ಇತ್ತು. ಅದರ ಸ್ಥಿತಿ ಕಂಡ ಪಲ್ಲವಿ ಓಡಿ ಹೋಗಿ ತಂದೆಗೆ ವಿಷಯ ತಿಳಿಸಿದಳು. ಅವಳ ತಂದೆ ಪಶುವೈದ್ಯರನ್ನು ಕರೆಸಿ ಗೌರಿಯನ್ನು ತಪಾಸಣೆ ಮಾಡಿಸಿದರು. ಆದರೂ ಗೌರಿ ಎಂದಿನಂತೆ ತಿನ್ನುವುದು, ಓಡಾಡುವುದು ಮಾಡಲೇ ಇಲ್ಲ. ಒಂದು ದಿನ ರಾತ್ರಿ ಒಮ್ಮೆಲೆ ನೆಲದಲ್ಲಿ ಬಿದ್ದು ಹೊರಳಾಡಿ ಕೂಗುತ್ತಾ ಸಂಕಟ ಪ್ರಾರಂಭಿಸಿತು. ಅದನ್ನು ಕಂಡ ಪಲ್ಲವಿ ಅಳೋಕೆ ಶುರು ಮಾಡಿದಳು. ಪಲ್ಲವಿಯ ತಂದೆ ಅವಳನ್ನು ರಮಿಸುತ್ತಾ ಆ ರಾತ್ರಿ ಮಲಗಿಸಿದರು. ಗೌರಿಯ ವೇದನೆಯೂ ಕಡಿಮೆಯಾಯಿತು ಅನ್ನಿಸುತ್ತೆ, ಕಣ್ಣು ಮುಚ್ಚಿ ಮಲಗಿತು. ಬೆಳಿಗ್ಗೆ ಎದ್ದವಳೆ ಪಲ್ಲವಿ ಗೌರಿಯ ಬಳಿ ಓಡಿ ಬಂದಳು. ಅದು ಮಲಗಿದ್ದನ್ನು ಕಂಡು ಪಲ್ಲವಿ ಜೋರಾಗಿ ಗೌರಿ ಅಂತ ಕೂಗಿದಳು, ಅದರ ತಲೆ ನೆವೇರಿಸಿದಳು, ಮುತ್ತು ಕೊಟ್ಟಳು. ಆದರೂ ಗೌರಿ ಮೇಲೇಳಲಿಲ್ಲ. ಪಲ್ಲವಿಯ ತಂದೆ ಬಂದು ಗೌರಿ ಮೇಲೇಳದಿದ್ದನ್ನು ಕಂಡು ಓಡಿ ಹೋಗಿ ಪಶುವೈದ್ಯರನ್ನು ಕರೆತಂದರು. ಪಕ್ಕದ ಹಳ್ಳಿಯಿಂದ ಬಂದ ಪಶುವೈದ್ಯರು ತಪಾಸಣೆ ಮಾಡಿ ಗೌರಿ ಸತ್ತು ಹೋದ ವಿಷಯ ತಿಳಿಸಿದರು. ಪಲ್ಲವಿಗೆ ಜೀವವೇ ಹೋದಂತಾಯಿತು. ತುಂಬ ದುಃಖಪಟ್ಟ ಪಲ್ಲವಿಗೆ ಈ ಘಟನೆ ತುಂಬ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ತುಂಬ ಮೌನವಾಗಿ, ಏಕಾಂಗಿಯಾಗಿ ಇರಬಯಸಿದಳು. ಸ್ವಲ್ಪ ದಿನಗಳ ನಂತರ ಪಲ್ಲವಿಯ ಮನೆಯವರಿಗೆಲ್ಲ ತಮ್ಮ ಮನೆಯ ಪ್ರೀತಿಯ ಗೌರಿಯ ಸಾವಿಗೆ ಕಾರಣ ಗೊತ್ತಾಯಿತು. ಗೌರಿಯ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಹೋಗಿ ಗೌರಿಯು ಸಾವನ್ನಪ್ಪಿದೆ ಎಂದು ತಿಳಿದಾಗ ಪಲ್ಲವಿಗೆ ದಿಗಿಲು ಬಡಿದಂತಾಯಿತು. ಪ್ಲಾಸ್ಟಿಕ್ ಮೇಲೆ ತುಂಬ ಸಿಟ್ಟು ಬಂದಿತು. ಶಾಲೆಯ ಎಲ್ಲ ಗೆಳತಿಯರನ್ನು ಸೇರಿಸಿ ಪ್ಲಾಸ್ಟಿಕ್ನ ದುಷ್ಪರಿಣಾಮದ ಬಗ್ಗೆ ಚರ್ಚಿಸತೊಡಗಿದಳು. ಶಾಲೆಯ ಶಿಕ್ಷಕರ ಸಹಾಯದಿಂದ ಬೇಕಾದ ಮಾಹಿತಿ ಪಡೆದಳು.
ಕೊನೆಯಲ್ಲಿ ಎಲ್ಲ ಗೆಳತಿಯರ ಜೊತೆ ಸೇರಿ ಊರಿನ ಗಲ್ಲಿ ಗಲ್ಲಿಗೂ ಪ್ರತಿ ಮನೆ ಮನೆಗೂ ಹೋಗಿ ಪ್ಲಾಸ್ಟಿಕ್ ಬಳಕೆಯ ಕೆಟ್ಟ ಪರಿಣಾಮದ ಬಗ್ಗೆ ತಿಳಿಸಿದಳು. ಊರಿನಲ್ಲೇ ಬಿದ್ದ ಪ್ಲಾಸ್ಟಿಕ್ಗಳನ್ನೆಲ್ಲ ಸ್ವಚ್ಛಗೊಳಿಸಿದರು. ಊರಿನ ದನಕರುಗಳ ಉಳಿಯಬೇಕಾದರೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಎಸೆಯುವುದನ್ನು ನಿಲ್ಲಿಸಲೇಬೇಕೆಂದು ಎಲ್ಲ ವಿದ್ಯಾರ್ಥಿಗಳು ತಿಳುವಳಿಕೆ ನೀಡಿದರು. ಪರಿಸರದ ಮೇಲೆ ಪ್ಲಾಸ್ಟಿಕ್ ಕೆಟ್ಟ ಪರಿಣಾಮದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಏರ್ಪಡಿಸಿದರು. ಊರ ಮಧ್ಯೆ ಪ್ಲಾಸ್ಟಿಕ್ ದುಷ್ಪರಿಣಾಮದ ಬೀದಿನಾಟಕ ಪ್ರದರ್ಶಿಸಿದರು. ಬಟ್ಟೆಯಲ್ಲಿ ಚೀಲಗಳನ್ನು ಹೊಲಿಸಿ ಮನೆ ಮನೆಗೂ ವಿತರಿಸಿದರು. ಇದಕ್ಕೆಲ್ಲ ಮನೆಯ ಹಿರಿಯರ, ಶಿಕ್ಷಕರ, ಊರಿನ ಯುವಕರ, ವಿದ್ಯಾವಂತರ ಸಹಾಯ ಪಡೆದಳು. ಇಡೀ ಊರನ್ನೇ ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಬದಲಾಯಿಸಲು ಪಲ್ಲವಿ ಮತ್ತು ತಂಡದವರು ಶ್ರಮಿಸಿದರು. ಕೊನೆಯಲ್ಲಿ ದೇವಪುರ ರಾಜ್ಯ ಮಟ್ಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಎಂಬ ಪ್ರಶಸ್ತಿಯನ್ನು ಪಡೆಯಿತು. ಪಲ್ಲವಿಯ ಈ ಸಾಧನೆಗೆ ಶ್ರೇಷ್ಠ ಸಾಧಕಿ ಪ್ರಶಸ್ತಿಯೂ ದೊರಕಿತು. ಪಲ್ಲವಿಯು ಗ್ರಾಮದ ಅಚ್ಚುಮೆಚ್ಚಿನ ಮಗಳಾಗಿ ಚಿಕ್ಕ ವಯಸ್ಸಿನಲ್ಲೇ ಶ್ರೇಷ್ಠ ಪ್ರಶಸ್ತಿ ಪಡೆದ ಮೊದಲಿಗಳಾದಳು. ದೇವಪುರದ ಕೀರ್ತಿ ರಾಜ್ಯಾದ್ಯಂತ ಹರಡಿತು.